ಕಳೆದ ಬಾರಿ ಮಳೆಗಾಲದಲ್ಲಿ ಮಡಿಕೇರಿಯ ಪ್ರಕೃತಿ ಲೇಔಟ್ ಅಕ್ಷರಶಃ ನೀರಿನಿಂದ ಮುಳುಗಿ ಹೋಗಿತ್ತು. ಅಬ್ಬರದ ಮಳೆಯಿಂದಾಗಿ ಅಲ್ಲಿನ ಸ್ಥಳೀಯರು ಪರದಾಡುವಂತಾಗಿತ್ತು. ಸೂಕ್ತ ವ್ಯವಸ್ಥೆ ಇಲ್ಲದೆ ಮಳೆಯ ನೀರೆಲ್ಲ ಮನೆಗೆ ನುಗ್ಗಿ ಅಪಾರ ಪ್ರಮಾಣದ ನಷ್ಟ ಉಂಟಾಗಿತ್ತು. ಇದೆಲ್ಲದಕ್ಕೂ ಕಾರಣವಾಗಿದ್ದು ಚರಂಡಿ ಸಮಸ್ಯೆ. ಹೌದು, ರಾಣಿಪೇಟೆ ಮಾರುಕಟ್ಟೆ ವ್ಯಾಪ್ತಿಯಿಂದ ಹರಿದು ಬರುವ ನೀರು ಪ್ರಕೃತಿ ಲೇಔಟ್ ಮಾರ್ಗವಾಗಿ ರಾಜಕಾಲುವೆ ಸೇರುತ್ತೆ. ಆದರೆ ಚರಂಡಿಯ ಗಾತ್ರ ಸಣ್ಣದಿರೋದ್ರಿಂದ ಮಳೆಗಾಲದಲ್ಲಿ ನೀರು ಚರಂಡಿಯ ಮೇಲ್ಭಾಗದಲ್ಲಿ ಹರಿದು ಮನೆಗಳಿಗೆ ನುಗ್ಗುತ್ತದೆ. ಕಳೆದ ಬಾರಿ 6 ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. 4 ಕುಟುಂಬಗಳಿಗೆ ಶಾಸಕರ ನಿಧಿಯಿಂದ ಮಳೆಹಾನಿ ಪರಿಹಾರ ದೊರೆತಿದ್ದು ಉಳಿದ 2 ಕುಟುಂಬಗಳಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಈ ಬಾರಿ ಮಳೆಗಾಲದಲ್ಲಿ ಇದೇ ಸಮಸ್ಯೆ ಮುಂದುವರಿದಲ್ಲಿ ಪರಿಸ್ಥಿತಿಯನ್ನು ಹೇಗೆ ಎದುರಿಸೋದು ಅನ್ನೋದು ಅಲ್ಲಿನವರ ಕೊರಗು. ಮಳೆ ಬಂದ್ರೆ ನನಗೆ ಬಹಳ ಸಮಸ್ಯೆ ಆಗ್ತಾ ಉಂಟು. ಯಾವಾಗ ನೋಡಿದ್ರು ಮನೆಯೊಳಗೆಲ್ಲ ನೀರು ಬರೋದು, ಇದೇ ಆಗೋದು. ಇದು ಕಳಸಲ ಮಳೆ ಬಂದು ನೀರೆಲ್ಲ ಒಳಗೆ ಬಂದಿತ್ತು. ಮತ್ತು ಇಲ್ಲಿ 5-6 ಮನೆಗೆ ನೀರು ನುಗ್ಗಿತ್ತು. ಅಂದರೆ 2 ಮನೆಗೆ ಪರಿಹಾರ ಕೊಟ್ಟಿದ್ದು, 4 ಮನೆ ಕೊಟ್ಟಿದ್ದಾರೆ, 2 ಮನೆಗೆ ಪರಿಹಾರ ಏನು ಕೊಡಲಿಲ್ಲ. ನನಗೆ 10-15,000 ರೂಪಾಯಿ ಲಾಸ್ ಆಗೋಯಿತು. ಮತ್ತು ಇಲ್ಲಿ ಈ ಮಳೆ ಚರಂಡಿಯಿಂದ ಭಾಳ ತೊಂದರೆ ಆಯ್ತಾ ಉಂಟು. ಅದು ಸ್ವಲ್ಪ ನೋಡಿ ಎಲ್ಲರೂ ಏನಾದರೂ ಪರಿಹಾರ ಮಾಡಿದ್ರೆ ಒಳ್ಳೆಯದು. ಮಳೆಗಾಲದಲ್ಲಿ ಈಗೆಲ್ಲ ಅಕ್ಟೋಬರ್ ಸೆಪ್ಟೆಂಬರಲ್ಲಿ ನೀರು ಬಂದು ಫುಲ್ಲು ನಮ್ಮದು ಸುಮಾರು 3 ಸಲ ಆಗಿ ಸುಮಾರು 2 ಲಕ್ಷದಷ್ಟು ನಮ್ಮದು ಕೂಲಿ ಹೋಗುತ್ತೆ. ಹೊಸ ಹೊಸ ನೀರು ಬರ್ತದೆ. ನೀರು ಬಂದು ಚಂದ ಸ್ವಲ್ಪ ಗುಂಡಿ ಹಾಳಾಗಿ ಚರಂಡಿ ಮಾಡಿಕೊಟ್ರೆ ಭಾಳ ಒಳ್ಳೆಯದು. ನಗರಸಭೆಯಿಂದ ಸ್ಪಂದನೆ ಹೆಂಗಿದೆ ನಿಮಗೆ? ನಗರಸಭೆದು ಇವರು ಕೌನ್ಸಿಲರ್ ಬಂದಿದ್ದರು, ಮುಸ್ತಾಫ್ ಅವರು. ಅವರು ಬಂದು ನಮಗೆ ಸೆಪ್ಟೆಂಬರಲ್ಲಿ ನೀರು ಬರೋವಾಗ ಅವರೇ ಎಲ್ಲ ಮನೆಯಲ್ಲೇ ಕ್ಲೀನ್ ಮಾಡಿಸಿ ಕೊಟ್ಟರು, ಮತ್ತು ಊಟಕ್ಕೆ ಗಿಟಕ್ಕೆಲ್ಲ ತಂದು ಕೊಟ್ಟರು. ನಾವೆಲ್ಲ 5-6 ದಿವಸ ಅಡುಗೆನೆ ಮಾಡಿಲ್ಲ, ಎಲ್ಲ ತಂದು ಕೊಟ್ಟರು. ಅವ್ರು ಹೆಲ್ಪ್ ಮಾಡಿದ್ರು. ರಾತ್ರಿ 11 ನೀರು ಬಂದ ದಿವಸ ರಾತ್ರಿ 11 ಗಂಟೆವರೆಗೆ ಅವರೇ ಇಲ್ಲಿದ್ದರು, ಮತ್ತು ನಮಗೆ ರಾತ್ರಿ ಅವರೇ ಊಟ ತಂದು ಕೊಟ್ಟಿದ್ದು. ಅವರು ಹೆಲ್ಪ್ ಮಾಡಿದ್ದಾರೆ. ನಗರದ ಕಾವೇರಿ ಹಾಲ್ ಭಾಗದಲ್ಲಿನ ಚರಂಡಿಯಲ್ಲಿ ನೀರು ಹರಿಯುವಿಕೆ ಸರಾಗವಾದಲ್ಲಿ ಪ್ರಕೃತಿ ಲೇಔಟ್ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗುವುದನ್ನು ತಡೆಯಬಹುದು. ಆದರೆ ಈ ಬಗ್ಗೆ ನಗರಸಭೆಯಲ್ಲಿ ಚರ್ಚೆ ನಡೆದಿದ್ದು ಹೊರತುಪಡಿಸಿದರೆ ಹೆಚ್ಚೇನೂ ಕ್ರಮ ಕೈಗೊಂಡಿಲ್ಲ. ಈ ವರ್ಷ ಪೂರ್ತಿ ಕಳೆದ 4-5 ವರ್ಷದಿಂದ ನೀರು ಬಂದಿತ್ತು. ಈ ಕಳೆದ ವರ್ಷ ಮಾತ್ರ ಜಾಸ್ತಿ ಬಂದಿತ್ತು ನೀರು, 10 ಮನೆ ಮುಳುಗೋಗಿತ್ತು. ಅದಕ್ಕೆ ಕೆಲಸ ಮಾಡಿದ್ದೀವಿ. ನಗರಸಭೆಯಿಂದ ಕಮಿಷನರು ಮತ್ತು ಸದಸ್ಯರೆಲ್ಲ ಭೇಟಿ ಮಾಡಿದರೆ ಭರವಸೆ ಕೊಟ್ಟಿದ್ದೆ ಕೆಲಸ ಸತಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನಾನು ನೋಡುವ ಟ್ರೈ ಮಾಡ್ತೀವಿ, ಅವ್ರ ಹಿಂದಿನ ಸತಿ ಹೇಳ್ಬಿಟ್ಟು ಮಾಡ್ತೀವಿ. ಈ ಕಾವೇರಿ ಹಾಲ್ದು ಚರಂಡಿ ಅದೆಂತ ಪ್ರಾಬ್ಲಮ್ ಮೇಡಮ್? ಅದೇನಿಲ್ಲ, ಏನಂದರೆ ಇಲ್ಲಿ ನೀರು ತುಂಬ ಕಾರಣವೇ ಕಾವೇರಿ ಹಾಲು. ಈ ಕಾವೇರಿ ಹಾಲದ ಕೆಳಗೆ ಚರಂಡಿ ಉಂಟು. ಈ ಚರಂಡಿಯಿಂದ ಅಲ್ಲಿಂದ ಚರಂಡಿ ಚರಂಡಿ ಕ್ಲಿಯರ್ ಆದ್ರೆ ಇಲ್ಲಿ ನೀರು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಫಸ್ಟ್ ಅಲ್ಲಿ ಕ್ಲಿಯರ್ ಮಾಡಬೇಕು, ಅದು ಮರಣ ಶೆಟ್ಟಿಯವರು ವಾರ್ಡ್. ಅದು ಕ್ಲಿಯರ್ ಆದ್ರೆ ಇದು ಕ್ಲಿಯರ್ ಆಗೋದು. ನಗರಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ? ನಗರಸಭೆ ಬಂದಿರೋ ಮೇಡಮ್, ಎಲ್ಲ ಬಂದಿದ್ರು ನೀರು ತುಂಬಿದಾಗ. ಎಲ್ಲ ಇದ್ದರು ಇಲ್ಲಿ, ನಮ್ಮ ಸಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ಸದಸ್ಯರೆಲ್ಲ ಬಂದಿದ್ರು, ಎಲ್ಲ ಹೆಲ್ಪ್ ಮಾಡಿದ್ರು ನಮಗೆ, ನಮ್ಮ ಜೊತೆ ಇದ್ದರು. ಸತಿ ಅಲ್ಲ, ಮುಂದೆ ಚರ್ಚೆ ಆಗಿದೆಯಾ? ಚರ್ಚೆ ಆಯ್ತದೆ ಮೇಡಮ್, ಹಾಗೆಲ್ಲ ಹೇಳಿದ್ದಾರೆ, ಮಾಡುವ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಯಾವುದು ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು? ಈ ನೆಕ್ಸ್ಟ್ ಇರೋಕಿಲ್ಲ ಮೇಡಮ್ ಪ್ರಾಬ್ಲಮ್. ಇದು ಕ್ಲಿಯರ್ ಮಾಡಿದ್ರೆ, ನಮ್ಮ ಕಾವೇರಿಯಿಂದ ಕ್ಲಿಯರ್ ಆದರೆ ನೆಕ್ಸ್ಟಿಂದ ಇರೋಕಿಲ್ಲ ಅಂತ. ಅಲ್ಲ, ಈ ಮಳೆಗಾಲಕ್ಕೂ ಇದೇ ಸಮಸ್ಯೆ ಇರುತ್ತಾ? ಹೇಳೋಕ್ಕಾಗಿಲ್ಲ ಮೇಡಮ್, ಅದು ಮಾಡಲೇಬೇಕು, ಕ್ಲೀನ್ ಮಾಡಬೇಕು. ನಮ್ಮ ಕೆಲಸ ಅದು ಮಾಡಬೇಕು. ನಗರಸಭೆಗೆ ನಾವೊಂದು ಇದು ಮಾಡ್ತಿದ್ದೀವಿ, ಒಂದು ಅಪ್ಲಿಕೇಶನ್ ಕೊಡ್ತೀನಿ ಸತಿ ಮಾಡಲಿಕ್ಕೆ. ನಗರಸಭೆಯಿಂದ ಸಮಸ್ಯೆ ಬಗೆಹರಿಸುವ ಭರವಸೆ ಸಿಕ್ಕಿದೆ. ಆದರೆ ಯಾವಾಗ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಮುಂದಿರುವ ಪ್ರಶ್ನೆ. ಈ ಮಳೆಗಾಲದಲ್ಲೂ ಮತ್ತೆ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದ್ದು ಸ್ಥಳೀಯರು ಈಗಲೇ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳೋದು ಉತ್ತಮ. ಚಿತ್ತಾರ ರಿಪೋರ್ಟ್, ಮಡಿಕೇರಿ.